ರಾಜಧಾನಿ ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಜೂನ್ ಹದಿನಾಲ್ಕರ ನಂತರ ಅನ್ಲಾಕ್ ಬಾಗಿ ಸಿಗ್ತಾ ಇದೆ ಇನ್ನು ಕೆಲವು ಜಿಲ್ಲೆಗಳು ಜೂನ್ ಇಪ್ಪತ್ತ ಒಂದರವರೆಗೆ ಲಾಕ್ ಆಗಲಿದೆ ಇದರ ಮಧ್ಯೆ ಶಿಕ್ಷಣ ಸಚಿವರು ಪರೀಕ್ಷೆ ನಡೆಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಇದೀಗ ಶಿಕ್ಷಣ ಸಚಿವರಿಗೆ ಮತ್ತೊಂದು ತಲೆನೋವು ಎದುರಾಗಿದೆ ಒಂದು ಕಡೆ ಪರೀಕ್ಷೆಗಳನ್ನ ಜವಾಬ್ದಾರಿಯುತವಾಗಿ ನಡೆಸೋದು ಇನ್ನೊಂದು ಕಡೆ ಪೋಷಕರು ಮತ್ತು ವಿದ್ಯಾರ್ಥಿಗಳ ವಿರೋಧ ಕಟ್ಕೊಳ್ಳೋದು ಎಸ್ ಇದರ ಮಧ್ಯೆನೆ ಶಿಕ್ಷಣ ಸಚಿವರಿಗೆ ಮತ್ತೊಂದು ಶಾಕಿಂಗ್ ಕಾದಿದೆ ಈ ಶಾಕಿಂಗ್ ನಿಂದ ಸದ್ಯದಲ್ಲೇ ಕೇಂದ್ರ ಸೂಚನೆ ಬರುವ ಸಾಧ್ಯತೆ ಇದೆಯಂತೆ ಅದೇನಿದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕರ್ನಾಟಕದ ಶಿಕ್ಷಣ ಸಚಿವರಿಗೆ ಕೇಂದ್ರ ಕ್ಯಾಬಿನೆಟ್ ಕಳೆದ ಬಾರಿ ಒಂದು ಸಲಹೆಯನ್ನು ಕೊಟ್ಟಿತ್ತು ಈ ಬಾರಿ ಪರೀಕ್ಷೆಗಳನ್ನು ರದ್ದು ಮಾಡಿ ಅಂತ ಆದ್ರೆ ಶಿಕ್ಷಣ ಸಚಿವರು ಹೇಳಿರೋ ಮಾತು ಒಂದೇ ಕಳೆದ ಬಾರಿ ನಾನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನ ನಿಭಾಯಿಸಿದ ಚಾಣಕ್ಯತನವನ್ನ ಹೊಂದಿದ್ದೇನೆ ಈ ಬಾರಿ ಕೂಡ ಪರೀಕ್ಷೆಗಳನ್ನ ನಡೆಸ್ತೇನೆ ಬಹಳ ಜವಾಬ್ದಾರಿಯುತವಾಗಿ ಅದಕ್ಕೆ ಕೇಂದ್ರ ಏನು ಮಾತನಾಡಿಲ್ಲ ಆದ್ರೆ ಇದೀಗ ಮತ್ತೆ ಶಾಕಿಂಗ್ ಆಗಿದೆ ಯಾಕಂದ್ರೆ ಸಾಲು ಸಾಲು ರಾಜ್ಯಗಳು ಪರೀಕ್ಷೆಗಳನ್ನ ನಡೆಸದಿರಲು ತೀರ್ಮಾನಿಸಿದೆ ಆಗ ಶಿಕ್ಷಣ ಸಚಿವರು ಹೇಳಿದ್ರು ಸಾಲು ಸಾಲು ಸರ್ಕಾರಗಳು ಪರೀಕ್ಷೆಗಳನ್ನ ನಡೆಸದಿದ್ರು ಪರವಾಗಿಲ್ಲ ಕೆಲವೊಂದು ರಾಜ್ಯ ರಾಜ್ಯಗಳು ಪರೀಕ್ಷೆಗಳನ್ನು ನಡೆಸುತ್ತದೆ ನಾನು ಕೂಡ ಅದೇ ಮಾದರಿಯಲ್ಲಿ ಪರೀಕ್ಷೆಗಳನ್ನು ನಡೆಸ್ತೀನಿ ಅಂತ ಹೇಳಿದ್ರು ಆದರೆ ಆ ಪಟ್ಟಿಯಲ್ಲಿ ಇಂದು ಇನ್ನೊಂದು ರಾಜ್ಯ ಕಡಿಮೆ ಆಗ್ತಿದೆ ಎಸ್ ಜಾರ್ಖಂಡ್ ನಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನು ನಡೆಸದಿರಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇದು ಪಕ್ಕಾ ಸುದ್ದಿಯನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ ಸ್ನೇಹಿತರೆ ಸ್ವತಃ ಜಾರ್ಖಂಡ್ ನ ಮುಖ್ಯಮಂತ್ರಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಕೋವಿಡ್ ಹರಡುವಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಜಾರ್ಖಂಡ್ ನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಜೆ ಬೋರ್ಡ್ ಹತ್ತು ಮತ್ತು ಹನ್ನೆರಡನೇ ತರತಿ ಪರೀಕ್ಷೆಗಳನ್ನು ನಡೆಸದಿರಲು ನಿರ್ಧರಿಸಲಾಗಿದೆ ಎಂದು ಸರ್ಕಾರ ಹೇಳಿದೆ ಇದು ಕೋವಿಡ್ ಸಂಕಷ್ಟದ ಸಮಯವಾಗಿದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಬೇಡಿಕೆಯನ್ನ ಪರಿಗಣಿಸಿ ಹತ್ತು ಮತ್ತು ಹನ್ನೆರಡನೇ ಪರೀಕ್ಷೆಗಳನ್ನು ರದ್ದುಗೊಳಿಸಲು ನಿರ್ಧರಿಸಿದ್ದೇನೆ ಎಂದು ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ಸಿಬಿಎಸ್ಇ ಹನ್ನೆರಡನೇ ತರಗತಿ ಪರೀಕ್ಷೆಗಳನ್ನು ರದ್ದುಪಡಿಸುವ ನಿರ್ಧಾರ ಪ್ರಕಟಿಸಿದ ಬೆನ್ನಲ್ಲೇ ರಾಜ್ಯಗಳು ಪರೀಕ್ಷೆ ಕುರಿತು ತೀರ್ಮಾನ ಸ್ಪಷ್ಟಪಡಿಸಿಕೊಂಡಿವೆ ಈ ಎಲ್ಲ ರಾಜ್ಯಗಳು ಕೊರೋನಾ ಸಂದರ್ಭದಲ್ಲಿ ಪರೀಕ್ಷೆಗಳನ್ನ ನಡೆಸದಿರಲು ತೀರ್ಮಾನ ಕೈಗೊಂಡಿದೆ ಇದೀಗ ಕೇಂದ್ರದಿಂದಲೂ ಕೂಡ ಸೂಚನೆ ಬರುವ ಸಾಧ್ಯತೆ ಇದೆ ಎಲ್ಲ ರಾಜ್ಯಗಳು ರದ್ದುಪಡಿಸುತ್ತಿದೆ ನೀವು ಕೂಡ ಪರೀಕ್ಷೆಗಳನ್ನು ರದ್ದು ಅನ್ನೋ ಸಾಧ್ಯತೆಗಳಿವೆ ಅಂದಾಗೆ ರಾಜ್ಯದಲ್ಲೂ ಕೂಡ ಎಸ್ ಮತ್ತು ಪಿಯುಸಿ ರಿಪೀಟರ್ಸ್ ಪರೀಕ್ಷೆಗಳನ್ನ ರದ್ದು ಅನ್ನೋರು ಈ ವಿಡಿಯೋನ ಲೈಕ್ ಮಾಡಿ